Suvarna. Anuroopa, Anuroopa. Teja, wedding card nodna ba. Nidana, haridogutte. ಇದ್ಯಾವ್ದು ಪರ್ಸು ಪಾಪ ಬಿಟ್ಟು ಹೋದ್ರು ಅನ್ಸುತ್ತೆ. ಒಂದು ನಿಮಿಷ. ಸುನೈ ಫೋಟೋ ಇತ್ತು. ಸುನೈನ ಈ ವಾಲೆಟ್ನ ನಾನೇ ಕೊಡಿಸಿದ್ದೆ ಅವಳಿಗೆ. ನಿನ್ನ ವೆಡ್ಡಿಂಗ್ ಕಾರ್ಡ್ಸ್ ಜೊತೆ ಅವಳು ವಸ್ತುನ ಕೊಡಿ. ತೇಜ ಇದಿಲ್ಲಿ ಇರ್ಕೂಡ್ದು. ಒಂದು ನಿಮಿಷ. ಮಾ, ಎಲ್ಲಿ ಹೋಗ್ತಾ ಇದೀಯಾ? ಶ್ಯಾಮ, ಸುನೈನ ಅಗೇನ್. ಮತ್ತೆ ಸುನೈನಾನ? ಇಂಥ ಸಮಯದಲ್ಲಿ ನಾನು ಕನ್ಫ್ಯೂಸ್ ಆಗಬಾರ್ದು. ಸುನೈನ ಕಣ್ಮುಂದೆ ಬಂದರು ಅಷ್ಟೇ, ಬಟ್ ನನ್ನ ಮದುವೆ ಟೈಮಲ್ಲೇ ಯಾಕೆ ಈ ಥರ ಹತ್ರ ಆಗ್ತಿದ್ದಾಳೆ ನಂಗೆ ಅರ್ಥನೇ ಆಗ್ತಿಲ್ಲ. ಐ ಥಿಂಕ್ ಅಮ್ಮ ಇಸ್ ರೈಟ್. ನಾ ಮದುವೆ ಆಗಿರೋಳು ನನ್ನ ಜೊತೆಗಿದ್ರೆ ಅಷ್ಟೇ ಸಾಕು, ಯಾರೂ ನನ್ನನ್ನು ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾರಿ ಅಂಟಿ, ಮರ್ತೇ ಹೋಯ್ತು. ನೀವೇ ಬರೋಂಗಾಯ್ತಲ್ಲ. ಥ್ಯಾಂಕ್ಸ್. ಯಾರ ವ್ಯಾಲೆಟ್ ಇದು? ಅಲ್ಲ, ನೋಡಕ್ಕೆ ಹುಡುಗಿರ ವ್ಯಾಲೆಟ್ ತರ ಇದೆಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅಯ್ಯೋ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಈ ಪರ್ಸ್ಗೂ ನನಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಮೊನ್ನೆ ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲಿ ಬಟ್ಟೆ ಎಕ್ಸ್ಚೇಂಜ್ ಆಯ್ತಲ್ಲ, ಆವಾಗ ಸಿಕ್ಕಿದ್ದು. ವಾಪಸ್ ಕೊಡೋಣ ಅಂತ ಹೋದೆ, ಅಷ್ಟರಲ್ಲಿ ಹೊರಟ್ಬಿಟ್ಟಿದ್ರು ಅವರು. ಅದನ್ನ ಅವಾಗ್ಲೇ ಹೇಳಕ್ ಏನಾಗಿತ್ತು? ಇದನ್ನ ಅಲ್ಲೇ ಎಲ್ಲಾದ್ರೂ ಬಿಟ್ಟು ಬರ್ಬೋದಾಗಿತ್ತಲ್ವಾ? ಇಲ್ಲಿವರೆಗೂ ಹೊತ್ಕೊಂಬರೋ ಅವಶ್ಯಕತೆ ಏನಿತ್ತು ಶಮ? ಹಾಗೆಲ್ಲ ಇನ್ನೊಬ್ರು ವಸ್ತುನ ನಾವು ಇಟ್ಕೋಬಾರ್ದು. ಹೌದು ಆಂಟಿ, ನಾನು ಹಂಗೆ ಅನ್ಕೊತಾ ಇದ್ದೀನಿ. ಇದು ಯಾರ್ದೋ ಏನೋ, ಇದು ಮೊದ್ಲವ್ರಿಗೆ ಕೊಟ್ಟು ಕೈ ತೊಳ್ಕೊಂಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ. ಹೋಗಿ ಹೋಗಿ ಇದು ನಿನ್ನ ಕೈಲೇ ಸಿಕ್ಕಾಕೋಬೇಕಾ? ಇರಲಿ ಬಿಡು, ಅವ್ರು ಯಾರೋ ಏನೋ ಅಕಸ್ಮಾತ್ ಸಿಕ್ಕಿದ್ರೆ ಇಲ್ಲದೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಡ. ಈ ಪರ್ಸ್ ಅವ್ರ ಕೈಲಿ ಕೊಟ್ಟು ಸುಮ್ಮನೆ ಬಂದ್ಬಿಡು. ಸಿಟಿ ಹುಡುಗಿರ ಸವಾಸ ನಂಬಕ್ಕಾಗಲ್ಲ ಕಣೋ. ಎಷ್ಟೋ ವರ್ಷದಿಂದ ನಾನು ಬೆಂಗಳೂರು ಹುಡುಗಿರ ಹಣೆ ಬರ ನೋಡಿದ್ದೀನಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಗೊತ್ತಾಯ್ತು ತಾನೇ? ಸರಿ ಆಂಟಿ, ಹಂಗೆ ಮಾಡ್ತೀನಿ. ನಾನು ಹೊರಡ್ಲಾ? ಆಯ್ತು, ಬಾಯ್. ಏನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀಯಾ?